ನಮಸ್ಕಾರ ಸ್ನೇಹಿತರೆ ತಮ್ಮಲ್ಲಿ ಕೂಡ ಸುಸ್ವಾಗತ ಸೊ ನಿನ್ನೆ ಒಂದು ದಿವಸ ನಾನು ಅವ್ಯಯಗಳ ಬಗ್ಗೆ ಟೆಸ್ಟನ್ನು ನೀಡಿದೆ ಇದರ ಉತ್ತರಗಳನ್ನು ಈಗ ನೋಡೋಣ ಉತ್ತರಗಳನ್ನು ನೋಡೋಣ ಅದಾದ ನಂತರ ನಾನು ಇವತ್ತಿನ ಟೆಸ್ಟನ್ನು ಕೂಡ ನೀಡ್ತೀನಿ ಇಲ್ಲಿ ಚೆನ್ನಾಗಿ ಎಂತಕ್ಕಂಥದ್ದು ಏನಿದೆಯಲ್ಲ ಸ್ನೇಹಿತರೆ ಇದು ಸಾಮಾನ್ಯ ಅವ್ಯಯ ದಗ ಎನ್ನುವಂಥದ್ದು ಅನುಕರಣ ಅವ್ಯಯ ಅಯ್ಯೋ ಎಂತಕ್ಕಂಥದ್ದು ಭಾವಸೂಚಕ ಅವ್ಯಯ ಸಾಕು ಎನ್ನುವಂಥದ್ದು ಏನಿದೆಯಲ್ಲ ಇದು ಕ್ರಿಯಾರ್ಥಕ ಅವ್ಯಯ ಕ್ರಿಯೆಯನ್ನು ಸೂಚಿಸುವಂಥದ್ದು ಇನ್ನು ಅಥವಾ ಆದರೆ ಏನದಲ್ಲ ಇವು ಸಂಬಂಧಗಳನ್ನು ಸೂಚಿಸುತ್ತವೆ ಹಾಗಾಗಿ ಇದು ಸಂಬಂಧಾರ್ಥಕ ಅವ್ಯಯ ಹೇಳುತ್ತಾ ಎನ್ನುವಂಥದ್ದು ಕೃದಂತ ಅವ್ಯಯವಾಗಿರುತ್ತೆ ಅವಳೇ ನನ್ನ ಮಗಳು ಇಲ್ಲಿ ಅವಳೇ ಅಂತಕ್ಕಂಥದ್ದು ಅವಧಾರಣಾರ್ಥಕ ಅವ್ಯಯವಾಗಿರುತ್ತೆ ಇನ್ನು ತನಕ ಅಲ್ಲಿಯ ತನಕ ಎನ್ನುವಲ್ಲಿ ತನಕ ಎನ್ನುವಂಥದ್ದು ತದ್ದಿತಾಂತ ಅವ್ಯಯವಾಗಿದ್ದರೆ ಕೇಳದ ಎಂತಕ್ಕಂಥದ್ದು ಕೃದಂತ ಅವ್ಯಯವಾಗಿರುತ್ತದೆ ಇನ್ನು ಆಮೇಲೆ ಅಂತಕ್ಕಂಥದ್ದು ಅದು ಸಾಮಾನ್ಯ ಅವ್ಯಯವಾಗಿರುತ್ತದೆ ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ನಿನ್ನೆಯ ಪ್ರಶ್ನೆಗಳಿಗೆ ಉತ್ತರ ಇವತ್ತು ನಾನು ನೀಡ್ತಾ ಇರುವಂಥದ್ದು ಅನ್ಯ ದೇಶೀಯ ಪದಗಳು ಅನ್ಯದೇಶೀಯ ಪದಗಳ ಬಗ್ಗೆ ನೀವು ಟೆಸ್ಟನ್ನು ತೆಗೆದುಕೊಳ್ಬೋದು ಪ್ರಶ್ನೆಗಳನ್ನು ನೋಡೋಣ ಫೌಜುದಾರ ಅಂತಕ್ಕಂಥದ್ದು ಧರ್ಮ ಪಾದ್ರಿ ದರ್ಗಾ ತಕರಾರು ಇಂಗಾಲ ತರಕಾರಿ ಗೆಜೆಟ್ ಪೊಲೀಸ್ ದೇವಾಲಯ ಇಷ್ಟು ಹತ್ತು ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳನ್ನು ತೆಗೆದುಕೊಂಡಂತರ ಎಲ್ಲ ಈ ಒಂದು ಆಪ್ಷನ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಬಟನ್ ಒತ್ತಿ ಒತ್ತಿದ ನಂತರ ವ್ಯವ್ ಸ್ಕೋರ್ ವ್ಯೂ ಸೊಲ್ಯೂಷನ್ ಅಂತ ಬರುತ್ತೆ ಸ್ಕೋರ್ ಅನ್ನು ಒತ್ತಿದ ತಕ್ಷಣ ನಿಮಗೆ ಎಷ್ಟು ಸ್ಕೋರ್ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ ಹತ್ತಕ್ಕೆ ಎಷ್ಟು ಅಂತೀವಿ ಇನ್ನು ವ್ಯೂ ಸೊಲ್ಯೂಷನ್ ಒತ್ತಿದಾಗ ನಿಮ್ಮ ಸರಿಯಾದ ಉತ್ತರಗಳು ತಪ್ಪಾದ ಉತ್ತರಗಳು ಎಲ್ಲವುಗಳು ಕೂಡ ನಿಮ್ಗೆ ಕಾಣಿಸುತ್ತೆ ಸರಿನಾ ಈ ಟೆಸ್ಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಒಂದು ಟೆಸ್ಟ್ನ ಒಂದು ಲಿಂಕನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ನಲ್ಲಿ ಕೂಡ ಹಾಕಿರ್ತೀನಿ ಮತ್ತು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅಂತ ಹೇಳಿ ಅದರಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ನೀವು ಪಡ್ಕೋಬೋದು ಸ್ನೇಹಿತರೆ ಈ ಟೆಸ್ಟ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ನಾನು ತಿಳಿಸಿ ಇದು ಏನಾಗುತ್ತೆ ನನಗೆ ಇನ್ನೂ ಕೂಡ ಉತ್ತಮ ಒಂದು ಪ್ರಶ್ನೆಗಳನ್ನ ಹೊರತರಲು ಮೋಟಿವೇಟ್ ಮಾಡುತ್ತೆ ಸೊ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್